ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾವಿವತ್ತು ಚಿಕನ್ ಫ್ರೈ ಯಾವ ರೀತಿ ಮಾಡೋದು ಅಂತ ಇವತ್ತು ನೋಡೋಣ, ಬನ್ನಿ. ಫ್ರೆಂಡ್ಸ್, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಾ ಇದ್ದೀರೋ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಾವು ಈ ಚಿಕನ್ ಫ್ರೈನ ಚಪಾತಿ, ರೊಟ್ಟಿ, ಮುದ್ದೆ, ಹಾಗೆ ಪರಾಟ ಇಲ್ಲಾಂದರೆ ರೈಸು ಈ ಥರ ಯಾವುದ್ರ ಜೊತೆ ಬೇಕಾದರೂ ನಾವು ಕಾಂಬಿನೇಷನ್ ಆಗಿ ತಿನ್ಬೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಓಕೆ, ಇವಾಗ ಚಿಕನ್ ಫ್ರೈ ಯಾವ ರೀತಿ ಮಾಡೋದು ಅಂತ ನೋಡೋಣ, ಬನ್ನಿ. ಫ್ರೆಂಡ್ಸ್, ನಾವಿವಾಗ ಚಿಕನ್ ಫ್ರೈ ಮಾಡೋದಕ್ಕೆ ಅರ್ಧ ಕೆ ಜಿ ಚಿಕನ್ಗೆ ಉಪ್ಪು, ಅರಿಶಿನ ಪುಡಿ ಹಾಕಿ ಕಲಸಿಟ್ಕೊಂಡಿದ್ದೀವಿ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಾವಿವತ್ತು ಗೋಲ್ಡ್ ವಿನ್ನರ್ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡಿಕೊಂಡು ಚಿಕನ್ ಫ್ರೈ ಮಾಡ್ತಾ ಇದ್ದೀವಿ. ಈ ಆಯಿಲಲ್ಲಿ ಚಿಕನ್ ಫ್ರೈ ಮಾಡಿದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ರೆಗ್ಯುಲರಾಗಿ ನಾವು ಇದೇ ಎಣ್ಣೆನ ಯೂಸ್ ಮಾಡೋದು. ಯೂಶ್ವಲಿ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಆ ಎಣ್ಣೆನ ಹಾಕ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವಾಗ ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ. ಇವಾಗ ಚಿಕನ್ ಎಲ್ಲ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾವು ಆವಾಗಲೇ ಚಿಕನ್ಗೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಿಟ್ಟಿದ್ವಿ. ಅದೆಲ್ಲ ಚಿಕನ್ನ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಲೇ. ನೀವು ನೀರನ್ನ ಸ್ವಲ್ಪನೂ ಆ್ಯಡ್ ಮಾಡಬಾರ್ದು. ಅದು ಚೆನ್ನಾಗಿ ಬೆಂದ್ಬಿಟ್ಟು ಚಿಕನ್ ನೀರು ಬಿಡುತ್ತಲ್ವಾ, ಅದೇ ನೀರಲ್ಲೇ ಚೆನ್ನಾಗಿ ಅದು ಫ್ರೈ ಆಗಬೇಕು. ನೀವು ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ, ಅದು ಚಿಕನ್ನು ನೀರು ಬಿಡುತ್ತೆ. ಸೊ ಅದೇ ನೀರಲ್ಲಿ ಅದು ಚೆನ್ನಾಗಿ ಬೇಯಬೇಕು. ಫ್ರೆಂಡ್ಸ್, ಇನ್ನು ಕೆಲವರು ಚೆನ್ನಾಗಿ ಫ್ರೈ ಆಗಿರಲ್ಲ ಎಣ್ಣೆಯಲ್ಲಿ, ಹಾಗೇ ನೀರು ಆ್ಯಡ್ ಮಾಡಿಬಿಡ್ತಾರೆ, ಆವಾಗ ಟೇಸ್ಟು ಚೆನ್ನಾಗಿ ಬರಲ್ಲ. ಸೊ ಅದಕ್ಕೆ ನೀವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನೀವು ನೀರನ್ನ ಆ್ಯಡ್ ಮಾಡಬೇಕು. ಅಲ್ಲಿವರೆಗೂ ನೀರೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಫ್ರೆಂಡ್ಸ್, ಇವಾಗ ನೋಡಿ, ಇದು ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಿದೆ. ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಿಬಿಟ್ಟು ಚೆನ್ನಾಗಿ ಬೆಂದಿದೆ. ಫ್ರೆಂಡ್ಸ್, ಇವಾಗ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ಚಿಕನ್ ಫ್ರೈಗೆ. ಫ್ರೆಂಡ್ಸ್, ಯೂಶ್ವಲಿ ನಾವು ಜಾಸ್ತಿ ಮಸಾಲ ಐಟಮ್ಸ್ ಎಲ್ಲ ಏನು ಯೂಸ್ ಮಾಡಲ್ಲ ಚಿಕನ್ಗೆ. ಒಂದು ಟೊಮೆಟೊ, ಒಂದು ಈರುಳ್ಳಿ, ಒಂದೆರಡು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೆರಡು ಸ್ಪೂನ್ ಕೊತ್ತಂಬರಿ ಕಾಳು, ಸ್ವಲ್ಪ ಕೊಬ್ಬರಿ, ಇಷ್ಟೇ ಮಸಾಲ ನಾವು ಇವತ್ತು ಆ್ಯಡ್ ಮಾಡ್ತಿರೋದು. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬಿಡಿ. ಇವಾಗ ಚಿಕನ್ ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ರುಬ್ಕೊಂಡಿರೋ ಅಂಥ ಮಸಾಲನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಬಿಟ್ಟು ಒಂದು 10 ಮಿನಿಟ್ಸ್ ಇದನ್ನು ಕುದಿಸ್ಕೋಬೇಕು. ಫ್ರೆಂಡ್ಸ್, ಈ ರೀತಿ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ನಾವಿವತ್ತು ಯಾವುದೇ ಥರದ ರೆಡಿ ಪೌಡರ್ಸ್ನ ಯೂಸ್ ಮಾಡ್ತಾ ಇಲ್ಲ. ರೆಡಿ ಪೌಡರ್ಸ್ ಅಂದರೆ ಚಿಕನ್ ಮಸಾಲ, ಮಟನ್ ಮಸಾಲ, ಗರಂ ಮಸಾಲ, ಹಾಗೆ ಪೆಪ್ಪರ್ ಪೌಡರ್, ಈ ಥರ ಯಾವ ಪೌಡರ್ನೂ ನಾನು ಯೂಸ್ ಮಾಡ್ತಾ ಇಲ್ಲ. ಇದನ್ನು ನಾನು ಸ್ಕಿಪ್ ಮಾಡಿದ್ದೀನಿ. ಬಿಕಾಸ್ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ. ನಮ್ಮನೇಲಿ ಮಸಾಲ ಯಾರೂ ಇಷ್ಟಪಡಲ್ಲ. ಸೊ ಹಾಗಾಗಿ ಯಾವುದೇ ಥರದ ರೆಡಿ ಪೌಡರ್ಸ್ನ ಹಾಕಿಲ್ಲ. ಹಾಗೆ ಫ್ರೆಂಡ್ಸ್, ಇದಕ್ಕೆ ಧನಿಯಾ ಪೌಡರ್ ಹಾಕುವಂಥ ನೆಸೆಸಿಟಿನೂ ಇಲ್ಲ. ಬಿಕಾಸ್ ಆಫ್ ನಾವು ಮಸಾಲ ರುಬ್ಬೇಕಾದ್ರೇ 2 ಸ್ಪೂನ್ ಧನಿಯಾ ಪೌಡರ್ನ, ಧನಿಯಾ ಕಾಳನ್ನ ಹಾಕ್ಕೊಂಡಿದ್ದೀವಿ. ಸೊ ಇದಕ್ಕೆ ಯಾವುದೇ ರೆಡಿ ಪೌಡರ್ಸ್ನ ನೆಸೆಸಿಟಿ ಇಲ್ಲ ಫ್ರೆಂಡ್ಸ್. ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇವಾಗ ನಾವು ಇದಕ್ಕೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀವಿ. ನಮ್ಮನೇಲಿ ಖಾರ ಸ್ವಲ್ಪ ಕಡಿಮೆ ತಿನ್ನೋದು, ಹಾಗಾಗಿ ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀವಿ. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಖಾರನ ನೀವು ಆ್ಯಡ್ ಮಾಡ್ಕೋಬೋದು. ಫ್ರೆಂಡ್ಸ್, ಇವಾಗ ಖಾರದ ಪುಡಿ ಹಾಕಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕುದಿಯಕ್ಕೆ ಬಿಡಿ. ಫ್ರೆಂಡ್ಸ್, ಈ ಚಿಕನ್ ಫ್ರೈನ ಈಸಿಯಾಗೂ ಮಾಡ್ಕೋಬೋದು, ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗೆಯೇ ನೀವು ಎಲ್ಲ ಮಸಾಲ ಜಾಸ್ತಿ ಹಾಕಬೇಕು ಅನ್ನೋ ನೆಸೆಸಿಟಿನೂ ಇರಲ್ಲ. ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಇವಾಗ ನೋಡಿ, ಚಿಕನ್ ಫ್ರೈ ಚೆನ್ನಾಗಿ ಕುದಿತಾ ಇದೆ. ಇವಾಗ ನಾವು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ.
ಟೇಸ್ಟಿಗೆ ತಕ್ಕಷ್ಟು ರುಚಿ ನೋಡ್ಕೊಂಡ್ಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ನಾವು ಆವಾಗಲೇ ಮ್ಯಾರಿನೇಟ್ ಮಾಡಬೇಕಾದ್ರೆ ಚಿಕನ್ಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ, ಸೊ ಹಾಗಾಗಿ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಚಿಕನ್ ಫ್ರೈ ಯಾವ ರೀತಿ ಕಾಣ್ತಾ ಇದೆ ನೋಡಿ. ಆಲ್ರೆಡಿ ಎಣ್ಣೆ ಮೇಲೆ ತೇಲ್ತಾ ಇದೆ. ಇದು 5 to 10 minutes ಹಾಗೆ ಒಂದು ತಟ್ಟೆ ಮುಚ್ಚಿಟ್ಬಿಡಿ, ಅದು ಚೆನ್ನಾಗಿ ಕುಕ್ ಆಗಲಿ. ಫ್ರೆಂಡ್ಸ್ ನೋಡಿ, ಇವಾಗ ಒಂದು 10 minutes ಕುಕ್ ಆದಮೇಲೆ ಚಿಕನ್ ಈ ರೀತಿ ಕಾಣ್ತಾ ಇದೆ. ಫ್ರೆಂಡ್ಸ್, ನೀವು ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀರನ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೇಡಿ, ಸ್ವಲ್ಪ ಆ್ಯಡ್ ಮಾಡಿ. ಸ್ವಲ್ಪ ತೆಳು ಬೇಕು ಮುದ್ದೆಗೆ ಅಂತ ಹೇಳಿದರೆ, ರೈಸ್ ಮುದ್ದೆಗೆ ಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಯಾವ ರೀತಿ ಕಾಣ್ತಾ ಇದೆ ಚಿಕನ್ ಅಂತ. ಚೆನ್ನಾಗಿ ಕುಕ್ ಆಗಿದೆ ಚಿಕನ್, ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟು ಚೆನ್ನಾಗಿ ಕುಕ್ ಆಗಿದೆ. ಫ್ರೆಂಡ್ಸ್, ಈ ರೀತಿ ನೀವು ಒಂದ್ಸತಿ ಮನೇಲಿ ಮಾಡಿ ನೋಡಿ, ನಿಮಗೆ ಟೇಸ್ಟ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್, ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ರೆಸಿಪಿನ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.